ಈ ದಿನ ನಾವು 3G ಸ್ಮಾರ್ಟ್ ವಾಚ್ ನ ಡೆಮಾನ್ಸ್ಟ್ರೇಷನ್ ನೋಡಲಿದ್ದೇವೆ. ಈ ವಿಡಿಯೋ ಬಳಿಕ ನಿಮಗೆ ಈ ವಸ್ತುವನ್ನು ಹೇಗೆ ಯೂಸ್ ಮಾಡಬಹುದು ಎಂದು ತಿಳಿಸುತ್ತೇವೆ. ಅದು ಮಾತ್ರ ಅಲ್ಲ, ಏನಾದರೂ ಪ್ರಾಬ್ಲಮ್ ಬಂತು ಅಂದ್ರೆ ಈ 3G ಸ್ಮಾರ್ಟ್ ವಾಚ್ ನಲ್ಲಿ ನಾವೇ ಹೇಗೆ ಟ್ರಬಲ್ ಶೂಟ್ ಮಾಡುವುದನ್ನು ನೋಡಬಹುದು. ಬನ್ನಿ ಈಗ ಈ 3G ಸ್ಮಾರ್ಟ್ ವಾಚ್ ನ ಫೀಚರ್ ಬಗ್ಗೆ ಮಾತಾಡೋಣ. ಫಸ್ಟ್ ಇದನ್ನು ಒಂದು ಮೊಬೈಲ್ ಆಗಿ ಯೂಸ್ ಮಾಡಬಹುದು, 3G ಮತ್ತೆ 2G ಸಿಮ್ ಕೂಡ ಸಪೋರ್ಟ್ ಮಾಡಬಹುದು. ಈಸಿಯಾಗಿ ಇದರಲ್ಲಿ ನೀವು ಮೆಸೇಜ್, ಫೋನ್ ಕಾಲ್, ಫೋನ್ ರಿಸೀವ್ ಕೂಡ ಮಾಡಬಹುದು. ಅದರ ಜೊತೆ ನಿಮಗೆ ಇದರಲ್ಲಿ ಒಂದು SD ಕಾರ್ಡ್ ಸ್ಲಾಟ್ ಕೂಡ ಲಭ್ಯವಿದೆ. ಈ 3G ಸ್ಮಾರ್ಟ್ ವಾಚ್ ನಲ್ಲಿ ಇರುವ ಡಿಜಿಟಲ್ ಕ್ಯಾಮ್ರಾದಿಂದ ನಾವು ಫೋಟೋಸ್ ಕೂಡ ಕ್ಲಿಕ್ ಮಾಡಬಹುದು. ಸೊ ಈ ಸ್ಮಾರ್ಟ್ ವಾಚ್ ನಿಮಗೆ ಪಾಲಿಮರ್ ಬ್ಯಾಟ್ರಿ ಜೊತೆ ಸಿಗುತ್ತೆ. 380 mAh ಇರುವುದರಿಂದ ನೀವು ಪದೇ ಪದೇ ಚಾರ್ಜ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಒಂದ್ಸಲಿ ಚಾರ್ಜ್ ಮಾಡಿದ್ರೆ ಸಾಕು, 2-3 ದಿನಗಳು ಈಸಿಯಾಗಿ ವರ್ಕ್ ಆಗುತ್ತೆ. ಮೈಕ್ರೋ USB ಪೋರ್ಟ್ ಚಾರ್ಜಿಂಗ್ನಿಂದ ನಿಮ್ಮ ಚಾರ್ಜ್ ಇಳಿದ ನಂತರ ನೀವು ಈಸಿಯಾಗಿ ಚಾರ್ಜ್ ಮಾಡಬಹುದು. ಅದು ಮಾತ್ರ ಅಲ್ಲ, ತುಂಬಾ ಫೀಚರ್ಸ್ ಇರುವುದರಿಂದ ರಿಮೈಂಡರ್ ಫೀಚರ್ ಇದೆ, ಸ್ಲೀಪ್ ಕ್ವಾಲಿಟಿ ಮಾನಿಟರಿಂಗ್, ಕ್ಯಾಲ್ಕುಲೇಟರ್, ಅಲಾರ್ಮ್, ಇಂಥ ಫೀಚರ್ಸ್ ಕೂಡ ನಿಮಗೆ ಇದರಲ್ಲಿ ಲಭ್ಯವಿದೆ. ಅದು ಮಾತ್ರ ಅಲ್ಲ, ಯೂನಿಸೆಕ್ಸ್ ಸ್ಕ್ವಯರ್ ಶೇಪ್ ಡೈಲ್ ಇರುವುದರಿಂದ ಇಬ್ಬರು ಹೆಣ್ಮಕ್ಳು ಗಂಡಸರು ಇಬ್ಬರು ಕೂಡ ಇದನ್ನು ಯೂಸ್ ಮಾಡಬಹುದು. ಈ ಸ್ಮಾರ್ಟ್ ವಾಚ್ ಅನ್ನು ನಿಮ್ಮ ಆಂಡ್ರಾಯ್ಡ್ ಫೋನ್ಗೆ ಈಸಿಯಾಗಿ ಕನೆಕ್ಟ್ ಮಾಡಿ ಯೂಸ್ ಮಾಡಬಹುದು. ಈಗ ನೋಡೋಣ ಫಸ್ಟ್ ಟೈಮ್ ಅನ್ಬಾಕ್ಸಿಂಗ್ ನಂತರ ನಿಮ್ಮ ಸ್ಮಾರ್ಟ್ ವಾಚ್ ನ ಹೇಗೆ ಸೆಟಪ್ ಮಾಡುವುದಂತ. ಸ್ಮಾರ್ಟ್ ವಾಚ್ ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ 1-2 ಗಂಟೆ ಫುಲ್ ಚಾರ್ಜ್ ಮಾಡಬೇಕು. ಅದಾದ ನಂತರ ಬ್ಯಾಕ್ ಪ್ಯಾನಲ್ ನ ರಿಮೂವ್ ಮಾಡಿ ಅಲ್ಲಿರುವ SD ಕಾರ್ಡ್ ಸ್ಲಾಟ್ ಅಲ್ಲಿ ಅಪ್ ಟು 16 GB ಮೈಕ್ರೋ SD ಕಾರ್ಡ್ ನ ನೀವು ಬಳಸಬಹುದು. ಅದಾದ ನಂತರ ಸಿಮ್ ಕಾರ್ಡ್ ಸ್ಲಾಟ್ ಅಲ್ಲಿ ನೀವು 2G ಇಲ್ಲ 3G ಸಿಮ್ ನ ಹಾಕಬಹುದು. ಅದಾಗಿದ ಮೇಲೆ ಬ್ಯಾಟ್ರಿಯನ್ನು ತಿರುಗಾ ಅದೇ ಪ್ಲೇಸ್ ಅಲ್ಲಿ ಫಿಟ್ ಮಾಡಿ ಮತ್ತೆ ಬ್ಯಾಕ್ ಪ್ಯಾನಲ್ ಅನ್ನು ಕ್ಲೋಸ್ ಮಾಡಬೇಕು. ಅದ ನಂತರ ಸ್ಟಾರ್ಟ್ ಮಾಡೋದಕ್ಕೆ ಪವರ್ ಬಟನ್ ನ ಒಂದು ಲಾಂಗ್ ಪ್ರೆಸ್ ಮಾಡಬೇಕು. ಈಗ ನೋಡೋಣ ಹೇಗೆ ನಿಮ್ಮ ಸ್ಮಾರ್ಟ್ ವಾಚ್ ನ ನಿಮ್ಮ ಮೊಬೈಲ್ಗೆ ಕನೆಕ್ಟ್ ಮಾಡೋದು ಅಂತ. ತುಂಬವೇ ಸುಲಭ. ಫಸ್ಟ್ ನಿಮ್ಮ ಗೂಗಲ್ ಪ್ಲೇಸ್ಟೋರ್ಗೆ ಹೋಗಿ ಅಲ್ಲಿ BT ನೋಟಿಫಿಕೇಶನ್ ಎನ್ನುವ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ನಿಮ್ಮ ಸ್ಮಾರ್ಟ್ ವಾಚ್ ಅಲ್ಲಿ ಇರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ಮತ್ತೆ ಅಲ್ಲಿ ಬರುವ ಲಿಂಕ್ ನ ಮುಖಾಂತರ ನಿಮ್ಮ ಸ್ಮಾರ್ಟ್ ವಾಚ್ ಆಪ್ ಅನ್ನು ಡೌನ್ಲೋಡ್ ಮಾಡಬಹುದು. ನೀವು ಅಪ್ಲಿಕೇಶನ್ ಓಪನ್ ಮಾಡಿದ ನಂತರ ಯಾವ ರಿಕ್ವೆಸ್ಟ್ ಬಂದರೂ ಅದನ್ನ ಅಲೌ ಮಾಡಿ. ಇದರಿಂದ ನಿಮ್ಮ ಮೊಬೈಲ್ ಮತ್ತೆ ಸ್ಮಾರ್ಟ್ ವಾಚ್ ಲಿಂಕ್ ಆಗುತ್ತೆ. ಇದಾದ ನಂತರ ನಿಮ್ಮ ಮೊಬೈಲ್ ಮತ್ತೆ ಸ್ಮಾರ್ಟ್ ವಾಚ್ ನ ಬ್ಲೂಟೂತ್ ಅನ್ನು ಆನ್ ಮಾಡಿ ಮತ್ತೆ ನಿಮ್ಮ ಮೊಬೈಲ್ ನಲ್ಲಿ ಸ್ಮಾರ್ಟ್ ವಾಚ್ ಆಪ್ಷನ್ ನ ಕ್ಲಿಕ್ ಮಾಡಿ ಕನೆಕ್ಟ್ ಮಾಡಿ. ಇದರ ಮುಖಾಂತರ ನಿಮ್ಮ ಸ್ಮಾರ್ಟ್ ವಾಚ್ ಮತ್ತೆ ನಿಮ್ಮ ಮೊಬೈಲ್ ಕನೆಕ್ಟೆಡ್ ಆಗಿರುತ್ತೆ. ಕನೆಕ್ಟ್ ಆದ ನಂತರ ನಿಮ್ಮ ಸ್ಮಾರ್ಟ್ ವಾಚ್ ಇಂದ ನಿಮ್ಮ ಮೊಬೈಲ್ ರಿಮೋಟ್ ಮೋಡ್ ಕ್ಯಾಮ್ರಾ ಯೂಸ್ ಮಾಡಬಹುದು. ರಿಮೋಟ್ ಮೋಡ್ ಅಲ್ಲಿ ಮ್ಯೂಸಿಕ್ ಕೂಡ ನಿಮ್ಮ ಸ್ಮಾರ್ಟ್ ವಾಚ್ ಇಂದ ಪ್ಲೇ ಮಾಡಬಹುದು. ನಿಮ್ಮ ಮೊಬೈಲ್ ಅಲ್ಲಿ ಬರುವ ಎಲ್ಲಾ ನೋಟಿಫಿಕೇಶನ್ ನ ನಿಮ್ಮ ಸ್ಮಾರ್ಟ್ ವಾಚ್ ಇಂದ ನೋಡಬಹುದು. ಅದು ಮಾತ್ರ ಅಲ್ಲ, ಲಾಸ್ಟ್ ವಾಚ್ ಅಲಾರ್ಮ್ ಕೂಡ ನಿಮ್ಮ ಸ್ಮಾರ್ಟ್ ವಾಚ್ ಅಲ್ಲಿ ಸೆಟ್ ಮಾಡಬಹುದು. ಅದರ ಜೊತೆ ನಿಮ್ಮ ಸ್ಮಾರ್ಟ್ ವಾಚ್ ಇಂದ ನೀವು ಮೆಸೇಜ್ ಕೂಡ ಟೈಪ್ ಮಾಡಬಹುದು. ಅದು ಮಾತ್ರ ಅಲ್ಲ, ಮೊಬೈಲ್ ನಂಬರ್ ಕೂಡ ಡೈಲ್ ಮಾಡಬಹುದು. ನೀವು ನಿಮ್ಮ ಸ್ಮಾರ್ಟ್ ವಾಚ್ ಇಂದ ಮೆಸೇಜ್ ಮಾಡಬೇಕು ಇಲ್ಲಾಂದ್ರೆ ಫೋನ್ ನಂಬರ್ ಡೈಲ್ ಮಾಡಬೇಕು ಅಂದ್ರೆ ನೀವು BT ಡೈಲರ್ ಇಲ್ಲಾಂದ್ರೆ BT ಮೆಸೇಜ್ ಅಪ್ಲಿಕೇಶನ್ ಇಂದ ಇದು ಮಾಡಬಹುದು. ಏನು ಇದು ನಮ್ಮ ವಾಟ್ಸ್ಆಪ್, ಫೇಸ್ಬುಕ್, ಟ್ವಿಟರ್ ಅಪ್ಲಿಕೇಶನ್ ಸಪೋರ್ಟ್ ಮಾಡುತ್ತಾ? ಹೌದು, ನಮ್ಮ ಮೊಬೈಲ್ ಅಲ್ಲಿ ಬರುವ ಸೋಷಿಯಲ್ ಮೀಡಿಯಾ ಮೆಸೇಜಸ್ ನೋಟಿಫಿಕೇಶನ್ ನ ನಾವು ಸ್ಮಾರ್ಟ್ ವಾಚ್ ಇನ ನೋಟಿಫಿಕೇಶನ್ ಆಪ್ ಮುಖಾಂತರ ನೋಡಬಹುದು. ಯಾವಾಗಾದರೂ ನಮ್ಮ ಸ್ಮಾರ್ಟ್ ವಾಚ್ ಅಲ್ಲಿ ನೋಟಿಫಿಕೇಶನ್ ಬಂದಿಲ್ಲ ಅಂದ್ರೆ ನಾವು ಚೆಕ್ ಮಾಡಬಹುದು. ಫಸ್ಟ್ ಬ್ಲೂಟೂತ್ ಆಪ್ಷನ್ ಹೋಗಿ ನಿಮ್ಮ ಮೊಬೈಲ್ ಮತ್ತೆ ಸ್ಮಾರ್ಟ್ ವಾಚ್ ಕನೆಕ್ಟೆಡ್ ಆಗಿದೆ ಅಂತ ಚೆಕ್ ಮಾಡಿ. ಅದ ನಂತರ ನಮ್ಮ ಮೊಬೈಲಲ್ಲಿರುವ BT ನೋಟಿಫಿಕೇಶನ್ ಆ್ಯಪ್ಗೆ ಹೋಗಿ ನಮ್ಮ ಫೋನ್ ಮತ್ತು ಸ್ಮಾರ್ಟ್ ವಾಚ್ ಕನೆಕ್ಟೆಡ್ ಆಗಿದೆಯಂತ ಚೆಕ್ ಮಾಡಬಹುದು. ಇದು ನಂತರವೂ ಕನೆಕ್ಷನ್ ಎನೇಬಲ್ಡ್ ಆಗಿಲ್ಲ ಅಂದರೆ ನಿಮ್ಮ ಮೊಬೈಲ್ನಿಂದ ಅಪ್ಲಿಕೇಶನ್ ಸೆಟ್ಟಿಂಗ್ಸ್ಗೆ ಹೋಗಿ ಅಲ್ಲಿ BT ನೋಟಿಫಿಕೇಶನ್ ಅಪ್ಲಿಕೇಶನ್ನ ಎನೇಬಲ್ ಮಾಡಬೇಕು.
ಈ ಸ್ಮಾರ್ಟ್ ವಾಚ್ ಇಂದ ನಾವು ಸುಲಭವಾಗಿ ಕಾಲ್ ಮಾಡಬಹುದು. ಎರಡು ರೀತಿಯಾಗಿ ಕಾಲ್ ಮಾಡಬಹುದು. ಒಂದು, ನಂಬರ್ನ ಡೈಲ್ ಮಾಡಿ ಕಾಲ್ ಮಾಡಬಹುದು, ಇಲ್ಲ ಅಂದ್ರೆ ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟ್ ಇಂದ ಡೈರೆಕ್ಟ್ ಆಗಿ ಕಾಲ್ ಮಾಡಬಹುದು. ಅದು ಮಾತ್ರ ಅಲ್ಲ, ನೀವು ಇದರಲ್ಲಿ ಎರಡು ರೀತಿಯಾಗಿ ಕಾಲ್ ಮಾಡಬಹುದು. ಒಂದನೇದಾಗಿ ನಿಮ್ಮ ಲೋಕಲ್ ಸಿಮ್ ಕಾರ್ಡ್, ನಿಮ್ಮ ಸ್ಮಾರ್ಟ್ ವಾಚ್ ಅಲ್ಲಿ ಇರುವ ಸಿಮ್ ಕಾರ್ಡ್ ಮುಖಾಂತರ ನೀವು ಕಾಲ್ ಮಾಡಬಹುದು, ಇಲ್ಲ ಅಂದ್ರೆ ನಿಮ್ಮ ಮೊಬೈಲ್ ಅಲ್ಲಿ ಇರುವ ಸಿಮ್ ಕಾರ್ಡ್ ನ BT ಡೈಲ್ ಎನ್ನುವ ಆಪ್ ಇಂದ ನೀವು ಕಾಲ್ ಮಾಡಬಹುದು. ಈ ಸ್ಮಾರ್ಟ್ ವಾಚ್ ಅಲ್ಲಿ ಪಿಕ್ಚರ್ಸ್ ಕ್ಯಾಪ್ಚರ್ ಮಾಡೋದು ತುಂಬವೇ ಸುಲಭ. ಜಸ್ಟ್ ಕ್ಯಾಮ್ರಾ ಅಪ್ಲಿಕೇಶನ್ ನ ಆನ್ ಮಾಡಬಹುದು, ಕ್ಲಿಕ್ ಮಾಡಬಹುದು, ನಿಮ್ಮ ಮೊಬೈಲ್ ಅಲ್ಲಿ ಅದನ್ನ ನೋಡಬಹುದು. ಮತ್ತೆ ಇದರಲ್ಲಿ ಬರುವ ರಿಮೋಟ್ ಕ್ಯಾಮ್ರಾ ಆಪ್ಷನ್ ನಿಂದ ನಿಮ್ಮ ಸ್ಮಾರ್ಟ್ ವಾಚ್ ಅಲ್ಲಿ ನೀವೇನೇ ಕ್ಯಾಪ್ಚರ್ ಮಾಡಿದ್ರು ನಿಮ್ಮ ಮೊಬೈಲ್ ನಲ್ಲಿ ಅದನ್ನ ನೋಡಬಹುದು. ಅದ್ ಮಾತ್ರ ಅಲ್ಲ, ನೀವು ಪಿಕ್ಚರ್ಸ್ ನ ಕ್ಯಾಪ್ಚರ್ ಕೂಡ ಮಾಡಬಹುದು.